ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆ ಅಂತ್ಯಕ್ಕೆ ಬಂದುಬಿಟ್ಟಿದೆಯಾ? ಸಹಜ ಸ್ಥಿತಿಯತ್ತ ಜನಜೀವನ ಮರಳುತ್ತಾ ಇದೆ. ಪ್ರವಾಸಿ ತಾಣಗಳಲ್ಲಿ ಬಿಂದಾಸ್ ಲೈಫ್ ನೋಡಬಹುದಾಗಿದೆ ನಾವು. ನಿಧಾನಕ್ಕೆ ಪ್ರವಾಸೋದ್ಯಮ ಕೂಡ ಚಿಗುರ್ತಾ ಇದೆ. ಬೀಚ್ಗಳಲ್ಲಿ ಹಾಗೆ ಪ್ರವಾಸಿ ತಾಣಗಳಲ್ಲಿ ಜನ ಸೇರ್ತಾ ಇದ್ದಾರೆ. ಅಂದ್ರೆ ಜನ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದ್ದಾರೆ. ಜನ ಜೀವನ ಕೂಡ ಯಥಾಸ್ಥಿತಿಗೆ ಬರ್ತಾ ಇದೆ. ಪ್ರವಾಸಿ ತಾಣಗಳಲ್ಲಿ ಬಿಂದಾಸ್ ಲೈಫ್, ಇದುವರೆಗೂ ಕೂಡ ಮನೆಯಲ್ಲಿ ಕೂಡಿ ಹಾಕದಂತೆ ಜೀವನ ನಡೆಸ್ತಾ ಇದ್ದಂತ ಜನ ನಿಧಾನವಾಗಿ ಪ್ರವಾಸಿ ತಾಣಗಳತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ಅಂದ್ರೆ ಸಹಜ ಸ್ಥಿತಿಗೆ ಜನಜೀವನ ಮರಳುತ್ತಾ ಇದೆ ಅನ್ನೋದ್ರ ಸ್ಪಷ್ಟ ಚಿತ್ರಣ. ಪ್ರವಾಸಿ ತಾಣಗಳ ಚಿತ್ರಣ ಹೇಗಿದೆ ಅಂತ ನೋಡೋಣ. ಕೆಪಿ ನಾಗರಾಜ್ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ, ಮೈಸೂರಿನಿಂದಲೇ ಮಾತನಾಡ್ತಾ ಇದ್ದಾರೆ. ನಮಸ್ತೆ ಕೆಪಿ. ಇದೀಗ ಪ್ರವಾಸಿ ತಾಣಗಳು ಪ್ರತಿ ಸಲ ನೀವು ಲೈವ್ ಬಂದಾಗ ಹೇಳ್ತಾ ಇದ್ರಿ, ಜನ ಬಹಳ ಕಡಿಮೆ ಇದ್ದಾರೆ, ಬೆರಳೆಣಿಕೆ ಜನ ಮಾತ್ರನೇ ಬರ್ತಾ ಇದ್ರು ಅಂತ. ಈ ಕೊರೋನಾ ಸಮಯದಲ್ಲಿ ನೀವು ತೋರಿಸ್ತಿರುವಂತಹ ಚಿತ್ರಣ ಅದೇ ರೀತಿಯಾಗಿತ್ತು. ಇವತ್ತು ಹೇಗಿದೆ ಅಂತ ಚೈತ್ರ, ಮಾಮೂಲಿಯ ಭಾನುವಾರಕ್ಕೆ ಹೋಲಿಕೆ ಮಾಡಿದ್ರೆ ಇವತ್ತಿನ ಪ್ರವಾಸಿಗರ ಸಂಖ್ಯೆ ಕಡಿಮೆ ಅಂತ ನೋಡಬಹುದು. ಈಗ ತಾನೇ ಮೈಸೂರಿನ ಪ್ಯಾಲೇಸ್ಗೆ ಪ್ರವಾಸಿಗರಿಗೆ ಎಂಟ್ರಿಗೆ ಅವಕಾಶವನ್ನು ಕೊಡಲಾಗಿದೆ. 10 ಗಂಟೆಗೆ ಪ್ರವಾಸಿಗರಿಗೆ ಒಳಗಡೆ ಬಿಡಲಾಗುತ್ತೆ. ಗಮನಿಸ್ತಾ ಇದ್ದೀರಿ, ಕೆಲವೊಂದಿಷ್ಟು ಪ್ರವಾಸಿಗರು ಬಂದಿದ್ದಾರೆ. ಆದರೆ ಕಾಮನ್ ಆಗಂತಹ ಭಾನುವಾರಗಳಲ್ಲಿ ಪ್ರವಾಸಿಗರು ಭಾನುವಾರದೊತ್ತು ಬೆಳಿಗ್ಗೆ ಅತಿ ಹೆಚ್ಚಿನ ಸಂಖ್ಯೆಯ ಜನರು ಬರ್ತಾರೆ ಸಾಮಾನ್ಯವಾಗಿ. ಆದರೆ ಇವತ್ತಿನ ಲೆಕ್ಕದಲ್ಲಿ ನೋಡಿದ್ರೆ ಈ ಸಂಖ್ಯೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಅಂದರೆ ಕಳೆದ ವಾರಕ್ಕೆ ಹೋಲಿಕೆ ಮಾಡೋದಾದರೆ ಈ ವಾರದ ಇಂಪ್ರೂವ್ಮೆಂಟ್ ಇದೆ. ಕಳೆದ ವಾರ ಯಾಕಂದರೆ ಕಳೆದ ವಾರ ಆಗ ತಾನೇ ವೀಕೆಂಡ್ ಲಾಕ್ಡೌನನ್ನು ರಿಲೀಸ್ ಮಾಡಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಸಂಖ್ಯೆ ಕಡಿಮೆ ಇತ್ತು. ಆವತ್ತಿನ ಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಇವತ್ತಿನ ಸಂಖ್ಯೆ ಕೊಂಚ ಚೇತರಿಕೆ ಆದಂತಹ ರೀತಿಯಲ್ಲೇ ಕಾಣ್ತಾ ಇದೆ. ಮೈಸೂರಿನ ಪ್ರಮುಖವಾಗಿ ಮೈಸೂರು ಝೂ ಇರ್ಬೋದು, ಮೈಸೂರು ಪ್ಯಾಲೇಸ್ ಇರ್ಬೋದು, ಮೈಸೂರಿನ ಚಾಮುಂಡಿ ಬೆಟ್ಟ ಇರ್ಬೋದು, ಬಹುತೇಕ ಪ್ರವಾಸಿ ಕೇಂದ್ರಗಳಲ್ಲಿ ನಿಧಾನವಾಗಿ ಪ್ರವಾಸೋದ್ಯಮ ಚೇತರಿಕೆ ಕಾಣ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇರ್ಬೋದು. ಆದರೆ ನಿರೀಕ್ಷೆಯ ಮಟ್ಟದಲ್ಲಿ ಪ್ರವಾಸೋದ್ಯಮ ಚೇತರಿಕೆ ಇನ್ನೂ ಕೂಡ ಕಂಡಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಭಾನುವಾರದತ್ತು ಅತಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಪ್ರವಾಸಿ ಕೇಂದ್ರಗಳಿಗೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೈಸೂರಿನ ಪ್ಯಾಲೇಸ್ ನೋಡೋದಕ್ಕೆ ಬೆಳಿಗ್ಗೆ ಅತಿ ಹೆಚ್ಚಿನ ಸಂಖ್ಯೆಯ ಜನ ಬರ್ತಾರೆ. ಯಾಕಂದರೆ ಬೆಳಿಗ್ಗೆ ಚಾಮುಂಡಿ ಬೆಟ್ಟದ ತಾಯಿಯ ದರ್ಶನ ಆದ ನಂತರದಲ್ಲಿ ಪ್ಯಾಲೇಸು, ಪ್ಯಾಲೇಸ್ ನಂತರದಲ್ಲಿ ಮೈಸೂರು, ಈ ರೀತಿಯಾದಂಥ ಒಂದು ಪ್ಯಾಟರ್ನನ್ನು ಪ್ರವಾಸಿಗರು ಸಾಮಾನ್ಯವಾಗಿ ಮಾಡಿಕೊಂಡಿರ್ತಾರೆ. ಆ ಲೆಕ್ಕದಲ್ಲಿ ನೋಡೋದಾದರೆ ಇವತ್ತಿನ ಸಂಖ್ಯೆ ತೀರಾ ಅಂದರೆ ತೀರಾ ಕಡಿಮೆ ಇದೆ. ಆದರೆ ನಾವು ಕಳೆದ ಭಾನುವಾರಕ್ಕೆ ಕಂಪೇರ್ ಮಾಡಿ ನೋಡೋದಾದರೆ ಅಷ್ಟೇ ಇವತ್ತು ಒಂದಿಷ್ಟು ಸಂಖ್ಯೆಯ ಪ್ರವಾಸಿಗರು ಹೆಚ್ಚಿರ್ಬೋದು ಅಷ್ಟೇ. ಈಗ ತಾನೇ ಒಂದು ಸೆಟ್ನ ಪ್ರವಾಸಿಗರನ್ನ ಬಿಟ್ಟರು, ಅದು ಈಗ ತಾನೇ ಗೇಟ್ ಓಪನ್ ಆದಂಥ ಕಾರಣ ಈಗ ಮತ್ಯಾವ ಪ್ರವಾಸಿಗರು ಕೂಡ ಇಲ್ಲ. ಆ ಲೆಕ್ಕದಲ್ಲಿ ನೋಡೋದಾದರೆ ಒಂದು ರೀತಿಯಾಗಿ ಇನ್ನೂ ಕೂಡ ಪ್ರವಾಸೋದ್ಯಮ ನಿಧಾನವಾಗಿ ಜಿಗಿತ ಕಾಣ್ತಾ ಇದ್ದೇನೆ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ಪ್ರವಾಸಿಗರ ಸಂಖ್ಯೆ ಕಡಿಮೆನೇ ಇದೆ ಚೈತ್ರ. ಕೆಪಿನಾಗರಲ್ಲಿ ಸಮಯ ಕಳೆದಂತೆ ಏನಾದರೂ ಜನ ಬರುವಂತ ಸಾಧ್ಯತೆ ಇದೆಯಾ, ಅಥವಾ ನಿರ್ಬಂಧ ತೆಗೆದ ಮೇಲೂ ಜನ ಬರದೇ ಇರೋದಕ್ಕೆ ಏನು ಕಾರಣ ಅಂತ? ಪ್ರಮುಖವಾಗಿ ಚೈತ್ರ, ಮೈಸೂರಿನ ಪ್ಯಾಲೇಸ್ಗೆ ಬೆಳಿಗ್ಗೆ ಬಂದುಬಿಡ್ತಾರೆ ಜನ. ಅದು ಮಧ್ಯಾಹ್ನದ ನಂತರದಲ್ಲಿ ಆ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಭಾನುವಾರದೊತ್ತು ನಾವು ನೋಡ್ತಾ ಇರ್ತವೆ, ಭಾನುವಾರದೊತ್ತು ಬೆಳಿಗ್ಗೆ ಮೊದಲು ತಾಯಿಯ ದರ್ಶನವನ್ನು ಮಾಡಿಕೊಂಡು ನೇರವಾಗಿ ಪ್ಯಾಲೇಸ್ಗೆ ಬಂದುಬಿಡ್ತಾರೆ. ಆದರೆ ಈ ಸಂಖ್ಯೆ ನೋಡ್ತಾ ಇದ್ದರೆ ಅದರ ಸಂಖ್ಯೆ ಕಡಿಮೆ ಇದೆ. ಮಧ್ಯಾಹ್ನದ ಶಕ್ತಿಗೆ ಬಹುತೇಕ ಇನ್ನೊಂದು ಸ್ವಲ್ಪ ಮಟ್ಟದ ಪಿಕಪ್ಪನ್ನು ಕಾಣ್ಬೋದು. ನೀವು ಲಾಕ್ಡೌನ್ ಇಲ್ಲೇ ವೀಕೆಂಡ್ ಲಾಕ್ಡೌನ್ ಎಲ್ಲದೂ ಕೂಡ ಸ್ಥಗಿತ ಆಗಿದ್ರು ಕೂಡ ಮೈಸೂರಿನಲ್ಲಿ ಪಾಸಿಟಿವ್ನ ಪ್ರಮಾಣ ತುಂಬ ಹೆಚ್ಚಿದೆ. ಪ್ರತಿದಿನವೂ ಕೂಡ 2000+ ಕೇಸ್ಗಳು ಬರ್ತಾ ಇದ್ದಾವೆ. ಆ ಆತಂಕ ಸಹಜವಾಗೇ ಇದೆ. ಮೈಸೂರಿನಲ್ಲಿ ಇಷ್ಟೊಂದು ಕೇಸ್ ಬರ್ತಾ ಇದೆ ಅನ್ನುವಂತಹದ್ದು ಕೂಡ ಮೈಸೂರಿನ ಪ್ರವಾಸೋದ್ಯಮದ ಮೇಲೆ ಪೆಟ್ಟು ಬೀಳ್ತಾ ಇರುವಂತಹದ್ದಂತೂ ಸ್ಪಷ್ಟ. ಕೇವಲ ವೀಕೆಂಡ್ ಲಾಕ್ಡೌನ್ ನಿರ್ಬಂಧಗಳು ಸಡಿಲ ಆಗಿದಂಥ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಪ್ರವಾಸಿ ಚಿಗುರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಯಾವಾಗ ಮೈಸೂರಿನಲ್ಲಿ ನಿಮಗೆ ಕೇಸ್ಗಳ ಸಂಖ್ಯೆ 2000+ ಜಾಸ್ತಿಯಾಗಿ ಪ್ರತಿದಿನವೂ ಕೂಡ ಬರ್ತಾ ಇದೆ, ಪಾಸಿಟಿವ್ ಪರ್ಸೆಂಟೇಜ್ ಇನ್ನೂ ಕೂಡ 56%ನಷ್ಟು ಕಾಣ್ತಾ ಇದೆ, ಅದು ಬಹುತೇಕ ಮೈಸೂರಿನ ಪ್ರವಾಸೋದ್ಯಮ ನಿರೀಕ್ಷೆಗೆ ತಕ್ಕಂತೆ ಇಂಪ್ರೂವ್ ಆಗದೇ ಇರೋದಕ್ಕೆ ಅದು ಪ್ರಮುಖವಾದಂತಹ ಕಾರಣ ಅಂತ ಕಾಣ್ತಾ ಇದೆ. ಮೈಸೂರಿನಲ್ಲಿ ಪಾಸಿಟಿವ್ ಪರ್ಸೆಂಟೇಜ್ ಕಡಿಮೆ ಆದರೆ ಮಾತ್ರ ಪ್ರವಾಸೋದ್ಯಮ ಎಂದಿನ ಸ್ಥಿತಿಗೆ ಬರಬಹುದು ಚೈತ್ರ. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.